ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಗಪುರ ವಾರ್ಡ್ನಲ್ಲಿ ಗಣಪತಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸುಮಾರು ನಾವು 30 35 ವರ್ಷಗಳಿಂದ ಇಲ್ಲಿ ಅಮ್ಮನವರ ಸೇವೆ ಮಾಡ್ತಾ ಇದ್ದೀರಿ ಗಣಪತಿ ಸೇವೆಯನ್ನ ಪ್ರತಿ ವರ್ಷನ ವಾರ್ಷಿಕೋತ್ಸವದ ಮುಖಾಂತರ ಇಲ್ಲಿ ಅನ್ನದಾನ ಮಾಡ್ತಾ ನವರಾತ್ರಿ ದಿನ ವಿಶೇಷವಾಗಿ 9 ದಿನಗಳ ಕಾಲ ದೇವಿಗೆ ಅಲಂಕಾರ ಮಾಡಿ ಮತ್ತೆ ಇಲ್ಲಿ ಚಂಡಿಕಾ ಹೋಮ ಮತ್ತೆ ಅನ್ನದಾನ ಅನ್ನ ಕಾರ್ಯಕ್ರಮಗಳೆಲ್ಲ ಪ್ರತಿ ವರ್ಷನ ಮಾಡಿದಂತೆ ಈ ವರ್ಷನ ಸಹ ನಮ್ಮ ಮಂಜುನಾಥ್ ಗೌಡರು ಮತ್ತೆ ನಾವೆಲ್ಲ ಇಲ್ಲಿ ಸ್ನೇಹಿತರು ಸೇರಿಕೊಂಡು ಇಲ್ಲಿ ಮಾಡ್ತಾ ಇದ್ದೀವಿ ಸೋ ಅದೇ ರೀತಿ ಇವತ್ತು ಅನ್ನದಾನ ಮತ್ತೆ ಚಂಡಿಕಾ ಹೋಮ ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಈ ವಿಶೇಷವಾಗಿ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳು ನಮ್ಮ ನಾಗಪುರ ವಾರ್ಡ್ ಜನತೆಗೆ ಹಾಗೂ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನತೆಗೆ 9 ದಿವಸನ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿನಿತ್ಯ ರಸಮಂಜರಿ ಕಾರ್ಯಕ್ರಮ ಹರಿಕತೆ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಿಗೀತೆಗಳು ಮತ್ತು ವಿದ್ವಾಂಸರಿಂದ ಅಮ್ಮನವ್ರಿಗೆ ಸಂಬಂಧ ಅಮ್ಮನವರ ಕಥೆಗಳಿಗೆ ಅನುಕರಣೆ ಮಾಡುವಂಥದ್ದು ಹರಿಕತೆಗಳು ಅನೇಕ ಭಕ್ತಿಗೀತೆಗಳನ್ನ ಆಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಪ್ರತಿನಿತ್ಯ ನಡೀತಾ ಇದೆ ಹಾಗೇ ಇಲ್ಲಿ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವರ ಮತ್ತು ಗಣಪತಿಯ ದರ್ಶನ ಪಡೆದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ರಿಗೂ ಶುಭವಾಗಲಿ ಹಂಸಲೇಖ ಅವರು ವಿಶೇಷವಾಗಿ ನಾಗಪುರದ ವಾರ್ಡ್ನವರು ಮಾಲಿಕ್ಮಿ ಲೇಔಟ್ ಕ್ಷೇತ್ರದ ಇಲ್ಲಿನ ನಿವಾಸಿಗಳು ದಸರಾ ಉತ್ಸವನ ಅವ್ರ ಕೈಲಿ ಉದ್ಘಾಟನೆ ಮಾಡಿಸ್ತಕ್ಕಂಥದ್ದು ಇಡೀ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೀರಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಜನತೆಯ ಪರವಾಗಿ ಇವತ್ತು ಹಂಸಲೇಖ ಅವರು ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ ಜನಸಾಮಾನ್ಯರಲ್ಲಿ ಬೆರೆತೋಗಿರ್ತಕ್ಕಂಥವ್ರು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕೂಡ ದಸರಾ ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಿದ್ದು ಅದರಲ್ಲಿ ನಾದಬ್ರಹ್ಮ ಸಂಗೀತ ಒಂದು ಆ ಕ್ಷೇತ್ರದಲ್ಲಿ ತುಂಬ ರಾಜ್ಯ ಮತ್ತು ರಾಷ್ಟ್ರದ ಹೆಸರು ಗಳಿಸ್ತಕ್ಕಂಥ ಹಂಸಲೇಖ ಅವರು ನಮ್ಮ ಕ್ಷೇತ್ರದವರು ಅನ್ನೋದು ಒಂದು ಹೆಮ್ಮೆ ಜೊತೆಗೆ ಅಂಥವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಸರ್ಕಾರಕ್ಕೆ ನಾನು ಇವತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಹಾಗೂ ಹಂಸಲೇಖ ಅವ್ರಿಗೆ ಸಹ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆ